ಸರಿ ಪುಟ್ಟ, ನೀನ್ ಮಲ್ಕೊ, ಲೇಟ್ ಆಯ್ತು. ಮಮ್ಮಿ ಕತೆ ಹೇಳಿ ಮಮ್ಮಿ. ಪುಟ್ಟ ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ತಾನೆ, ಇವತ್ ಮಲ್ಕೊ, ನಾಳೆ ಕತೆ ಹೇಳ್ತೀನಿ. ಪ್ಲೀಸ್ ಮಮ್ಮಿ ಕತೆ ಹೇಳಿ ಪ್ಲೀಸ್. ಪ್ಲೀಸ್ ಪುಟ್ಟ ಹಠ ಮಾಡ್ಬೇಡ, ಕತೆ ಹೇಳ್ತೀನಿ ಅಂತ ಹೇಳ್ತೀನಿ ಅಂತಾನೆ, ನಾಳೆ ಹೇಳ್ತೀನಿ, ಇವಾಗ ಮಲ್ಕೊ. ಪ್ಲೀಸ್ ಮಮ್ಮಿ. ಹಾ ಪುಟ್ಟ ಮಲ್ಕೊ ಬಾ. ನಿಮ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನಾನು ಬೇರೆ ಯಾವ್ದೋ ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ನೀನು ಕಾಲ್ ಮಾಡ್ತೀನಿ ಅಂತ ಅರ್ಥ ತಾನೆ? ಅಂಥ ಟೈಮಲ್ಲಿ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ನೀನು ಯಾವಾಗ ಕಲಿತೀಯಾ? ಲೈಫಲ್ಲಿ ಕಲೆ ತುಂಬ ಇದೆ, ನಾನು ನನಗೆ ಗೊತ್ತು. ಕೆಲವು ವಿಷಯ ಈ ಬ್ರೈನ್ಗೆ ಹೋಗೋದೇ ಇಲ್ಲ. ನೋಡು ಎಷ್ಟು ಹೆಲ್ಪ್ ಮಾಡ್ತಿದ್ಯಾ ನಿನ್ನ ಗಂಡ ನಿನ್ನ ಸೌತಿ ಜೊತೆ ಓಡಾಡೋದಕ್ಕೆ. ಆದರೆ ಮಿಸಸ್ ನಿತ್ಯ ಪುರೋಹಿತ್ ಬಾಯ್ ಫ್ರೆಂಡ್ಗೆ ದುಡ್ಡು ಕೇಳಿದ ಕೊಡಬೇಕು ಅನ್ನೋದು ತಲೆನೇ ಇಲ್ಲ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಕೂತ್ಕೊಂಡು ಮಾತಾಡ್ತಿದ್ರೆ ನಾನು ನೀನು ಇಲ್ಲಿ ಕಾಲೇಜ್ ಹುಡುಗರ್ತಾರ ಬೈಕಲ್ಲಿ ಸುತ್ತಾಡ್ತಿರ್ತಾರೆ ನಕುಲ್ ಮತ್ತೆ ಮಣಿ. ಬೈಕ್ನ ರಿಪೇರಿ ಕೊಡ್ತೀನಲ್ಲ ಗ್ಯಾರೇಜ್ ಹತ್ರ, ಅಲ್ಲಿ ಬಂದಿದ್ರು, ಗುಣಗಾನ ಮಾಡ್ತಿದ್ರು ನಿಂದು, ನೀನೇ ಹೆಲ್ಪ್ ಮಾಡಿದ್ದವ್ರಿಗೆ ಆಚೆ ಹೋಗೋದಕ್ಕೆ ಅಂತ. ನನಗೇನು ಅವರಿಬ್ರನ್ನ ಒಟ್ಟಿಗೆ ನೋಡಿಲ್ಲ ಆನಂದ ಬಾಷ್ಪ ಸುರಿಸ್ಬೇಕು ಅಂತ ಅನಿಸ್ತಿದೆ ಅನ್ಕೊಂಡಿದ್ಯಾ? ನಾನು ಇದನ್ನೆಲ್ಲ ಮಾಡ್ತಿರೋದು ನಕುಲ್ನ ಇಂಪ್ರೆಸ್ ಮಾಡೋಕ್ಕೆ. ಅವನ್ನ ಎಷ್ಟು ಬೇಗ ಇಂಪ್ರೆಸ್ ಮಾಡ್ತೀನೋ ಅಷ್ಟೇ ಬೇಗ ಕಂಪ್ನಿ ಫೈಲ್ಸ್ ಎಲ್ಲ ನನ್ನ ಕೈಗೆ ಬರುತ್ತೆ. ಹೇಗೆ ನಂಬಲಿ, ಹೇಳ್ತಿದ್ಯಾ ನೀನು ನಿಜ ಅಂತ? ನಂಬು ಅಂತ ನಾನೆಲ್ಲ ಹೇಳಿದೆ ನಿನಗೆ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ, ನಿನ್ನಿಷ್ಟ, ನಂಬೋದು ಬಿಡೋದು. ನಿತ್ಯ ಯಾರೋ ಕರೀತಾ ಇದ್ದಾರೆ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ.